लक्ष्मी कथे कथेयन्ना बरेदवरु चह रघुनाथ वंदु ऊरिन शालेयल्लि रोजी मिस पुण्यकोटिय कथेयन्ना हेळ्ता इद्रु मक्कळेल्ल आसक्तियिंद आ कथेयन्ना केळ्ता इद्रु शाले होरगडेगे संपिगे मरदल्लि दुबाक् देव्व तले केळमाडिकोंडु दुबुक् एंदु धुमुकितु तरगतिय होरगडेगे इरुव ಮಕ್ಕಳ ಊಟದ ಬ್ಯಾಗ್ ನೋಡಿ ದೆವ್ವಕ್ಕೆ ಬಾಯಲ್ಲಿ ನೀರು ಬಂತು. ಅಲ್ಲಿಗೆ ಬಂದು ಊಟದ ಬ್ಯಾಗುಗಳನ್ನು ಚಕ್ಕು ಮಾಡುತ್ತಾ ತನಗಿಷ್ಟವಾದ ತಿಂಡಿಯನ್ನು ತಿಂದು ಎಲ್ಲ ಡಬ್ಬಿ ಖಾಲಿ ಮಾಡಿ ಸುಯಿ ಟಪಕ್ ಮಂತ್ರ ಹಾಕಿ ಡಬ್ಬಿಗಳ ತುಂಬ ಕಲ್ಲು ಮಣ್ಣು ತುಂಬಿತು. ಮತ್ತೆ ಸುಯಿ ಟಪಕ್ ಮಂತ್ರ ಹಾಕಿ ಅಲ್ಲಿಂದ ಮಾಯವಾಯಿತು. ಊಟದ ಸಮಯಕ್ಕೆ ಮಕ್ಕಳು ಹೊರಗೆ ಬಂದು ತಮ್ಮ ತಮ್ಮ ಊಟದ ಬ್ಯಾಗ್ ತೆಗೆದು ನೋಡಿದರು. ಪುಟ್ಟಲಕ್ಷ್ಮಿ ತನ್ನ ಡಬ್ಬಿಯಲ್ಲಿ ಕಲ್ಲು ಮಣ್ಣು ತುಂಬಿದ್ದನ್ನು ನೋಡಿ ಆಶ್ಚರ್ಯಪಟ್ಟಳು. ಅಷ್ಟರಲ್ಲಿಯೇ ಭೂಮಿಕಾ ಸಹ ಡಬ್ಬಿ ತೆಗೆದಾಗ ಅಲ್ಲಿಯೂ ಕಲ್ಲು ಮಣ್ಣು ತುಂಬಿತ್ತು. ಎಲ್ಲ ಮಕ್ಕಳು ತಮ್ಮ ಡಬ್ಬಿಯನ್ನು ತೆಗೆದು ನೋಡಿದಾಗ ಎಲ್ಲ ಮಕ್ಕಳ ಡಬ್ಬಿಯಲ್ಲಿ ಕಲ್ಲು ಮಣ್ಣು ತುಂಬಿತ್ತು. ಮಕ್ಕಳು ಗಲಾಟೆ ಮಾಡ ಹತ್ತಿದರು. ರೋಜಿ ಮಿಸ್ ಬಂದರು. ಈ ಸುದ್ದಿ ಹೆಡ್ ಮಿಸ್ವರೆಗೂ ಹೋಯಿತು. ಮಕ್ಕಳು ಖಾಲಿ ಹೊಟ್ಟೆಯಲ್ಲಿಯೇ ತರಗತಿಗೆ ಹೋದರು. ಮರುದಿನವೂ ಅದೇ ಕತೆ. ಡಬ್ಬಿ ತೆಗೆದರೆ ಕಲ್ಲು ಮಣ್ಣು. ಮೂರು ನಾಲ್ಕು ದಿನ ಹೀಗೇ ಆಯಿತು. ಮಕ್ಕಳು ತಮ್ಮ ತಂದೆ ತಾಯಿಗೆ ವಿಷಯ ತಿಳಿಸಿದರು. ತಂದೆ ತಾಯಿಂದರು ಶಾಲೆಗೆ ಬಂದು ಗಲಾಟೆಯನ್ನು ಮಾಡಿದರು. ಆಗ ಮಕ್ಕಳ ಊಟದ ಡಬ್ಬಿ ಕಾಯಲಿಕ್ಕೆ ಕಾವಲುಗಾರರನ್ನು ನೇಮಿಸಿದರು. ಏನೂ ಪ್ರಯೋಜನವಾಗಲಿಲ್ಲ. ಪುಟ್ಟಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಇದನ್ನು ಪತ್ತೆ ಮಾಡಲು ನಿರ್ಧರಿಸಿ ಊಟದ ಸಮಯಕ್ಕೆ ಮೊದಲು ಅವಿತುಕೊಂಡು ಕುಳಿತಳು. ಮರದಿಂದ ಏನೋ ಬಿದ್ದ ಸಪ್ಪಳವಾಯಿತು. ಸುಯಿ ಟಪಕ್ಕೆಂದು ಯಾರೋ ಮಂತ್ರ ಹೇಳಿದ ಶಬ್ದ ಕೇಳಿಸಿತು. ಪುಟ್ಟಲಕ್ಷ್ಮಿಗೆ ನಿದ್ದೆ ಬಂದಂತಾಯಿತು. ಆಗ ಅವಳು ಗಾಚರ್ ಗೋಚರ್ ಮಂತ್ರ ಹೇಳಿದಾಗ ನಿದ್ದೆ ಹೋಯಿತು. ದುಬಾಕ್ ದೆವ್ವ ಶಾಲೆ ಮೆಟ್ಟಿಲುಗಳನ್ನು ಏರಿ ಹೋಗಿ ಮಕ್ಕಳ ಡಬ್ಬಿ ಖಾಲಿ ಮಾಡಿ ಕಲ್ಲು ಮಣ್ಣು ತುಂಬಿತು. ಪುಟ್ಟಲಕ್ಷ್ಮಿ ಈ ಕೆಲಸ ದೆವ್ವದ ಕೆಲಸ ಎಂದು ತಿಳಿದು ಪುಟ್ಟಲಕ್ಷ್ಮಿ ಧೈರ್ಯ ಮಾಡಿ ಗಾಚರ್ ಗೋಚರ್ ಮಂತ್ರವನ್ನು ಹೇಳಿದಳು. ದುಬಾಕ್ ದೆವ್ವಕ್ಕೆ ಮೈಯೆಲ್ಲ ಉರಿಯ ತೊಡಗಿತು. ತಕ ತಕ ಅಂತ ಕುಣಿಯ ತೊಡಗಿತು. ಆಗ ದೆವ್ವ ತಪ್ಪಾಯಿತು ಮಗು ಎಂದಿತು. ದೆವ್ವದ ಕಿರುಚಾಟ ನೋಡಿ ಮಕ್ಕಳೆಲ್ಲ ಹೊರಗೆ ಬಂದರು. ಮಕ್ಕಳನ್ನು ಕಾಡಿದ ದೆವ್ವಕ್ಕೆ ಶಿಕ್ಷೆ ಕೊಡಬೇಕೆಂದು ನಿರ್ಧರಿಸಿ ದೆವ್ವಕ್ಕೆ JCB ಯಂತ್ರವಾಗು ಎಂದು ಶಾಪವನ್ನು ಕೊಟ್ಟಳು. ನೀನು ಸದಾ ಕಲ್ಲು ಮಣ್ಣು ಕೆದಕುತ್ತಲೇ ಇರು ಎಂದಳು. ಆ ಶಾಪದ ಫಲವಾಗಿ ಇವತ್ತಿಗೂ JCB ಕಲ್ಲು ಮಣ್ಣು ಕೆದಕುತ್ತಲೇ ಇರುತ್ತದೆ. ಮಕ್ಕಳು JCB ನೋಡಿ ಹಿಟಾಚಿ ಗಿಟಾಚಿ ಎಂದಾಗ ಆ ದೆವ್ವಕ್ಕೆ ಅದು ಪಿಸಾಚಿ ಗಿಸಾಚಿ ಎಂದು ಕೇಳಿಸಿ ಅದು ಸಿಟ್ಟಿನಿಂದ ಹಲ್ಲು ಕಡಿಯುತ್ತದೆ.